ಕರ್ನಾಟಕದಲ್ಲಿ ಮತ್ತೆ ಕಮಲ ಅರಳಿಸಲು ಶಾಸಕಪಥ. ಗುಜರಾತ್ನ ಶಾಸಕರು ಬೆಂಗಳೂರಿನಲ್ಲಿ ಉಸ್ತುವಾರಿ. ಹಾರ್ದಿಕ್ ಪಟೇಲ್ಗೆ ಬಿಟಿಎಂ ಗೆಲ್ಲಿಸುವ ಜವಾಬ್ದಾರಿ. ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ನಾಯಕರಿಗೆ ಸುಪಾರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ. ಏನಲ್ಲಿ ಹಾರ್ದಿಕ್ ಪಟೇಲ್ ಮೋದಿ ವಿರುದ್ಧ ಹೋರಾಟ ಕೊಟ್ಟವರು, ಸರಿನಾ? ಪಟೇಲ್ ಸಮುದಾಯ ನಾಯಕರು, ಅವ್ರು ಬಿಜೆಪಿ ಸೇರಿ ಎಂ ಎಲ್ ಎ ಆಗಿರೋ ಅವ್ರನ್ನ ಬಿಟಿಎಂ ಕ್ಷೇತ್ರಕ್ಕೆ ಹಾಕ್ಬಿಟ್ಟವ್ರೆ. ಗೆಲ್ಸ್ಬೇಕು ಅವ್ರು ಹೇಳ್ತಾರಂತೆ, ನಾನು ಗೆಲ್ಲಿಸ್ಬೇಕು ಅಶಲ್ ಪಾರ್ಟಿ ಅಂತ. ಶ್ರೀಧರ್ ರೆಡ್ಡಿ ಕ್ಯಾಂಡಿಡೇಟ್ ನಿಜಕ್ಕೂ ಸಾಧ್ಯನಾ? ಯಾರೋ ಒಬ್ಬ ಬೇರೆ ರಾಜ್ಯದ ವ್ಯಕ್ತಿ ಬಂದ್ಬಿಟ್ಟು ಒಂದು ಕ್ಷೇತ್ರದಲ್ಲಿ ಗ್ರಿಪ್ ತಗೊಂಡು ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕು, ಸಾಧ್ಯನಾ? ಎಲ್ಲ ಪಿಕ್ಚರ್ ನೋಡ್ತೀವಲ್ಲ, ಯಾರೋ ಸೂಪರ್ 30 ಅಂತ ಚೆನ್ನಾಗಿ ಓದಿಸೋದವ್ರನ್ನ ಟ್ರೈನ್ ಅಪ್ ಮಾಡೋದಂಗೆ. ಆದ್ರೆ ಇಲ್ಲಿ ಏನಂದ್ರೆ ಬಿಟಿಎಂ ಅಲ್ಲಿ ಬಿಜೆಪಿ ಗಟ್ಟಿ ಆಗೈತೆ. ಬಿಜೆಪಿ ಲೋಕಸಭೆ ಲೀಡ್ ಆಗುತ್ತೆ, ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇತ್ತು. ಈಗ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಎಲ್ಲ ಇಲ್ಲ, ಕೆಲಸ ಮಾಡಿ ಅಂತ ಕೂತವ್ರೆ. ಅಲ್ಲಿ ಟಿಕೆಟ್ ಮಿಸ್ ಆದಂತ ಬಿಜೆಪಿ ಕಾರ್ಯಕರ್ತ ಅನಿಲ್ ಶೆಟ್ಟಿ ಕೂಡ ಓಡಾಡ್ತಾವ್ರೆ ಶ್ರೀಧರ್ ರೆಡ್ಡಿ ಪರವಾಗಿ. ಶ್ರೀಧರ್ ರೆಡ್ಡಿಗೆ ಅನಿಲ್ ರೆಡ್ಡಿ ಕಂಡ್ರೆ ಆಗ್ತಿರ್ಲಿಲ್ಲ, ಅನಿಲ್ ಶೆಟ್ಟಿ ಕಂಡ್ರೆ. ಆದ್ರೆ ಅನಿಲ್ ಶೆಟ್ಟಿ ಬಂದು ಶ್ರೀಧರ್ ರೆಡ್ಡಿ ಪರವಾಗಿ ಓಡಾಡ್ತಿದಾರೆ ಅಲ್ಲಿ. ಅಂಡ್ ಹಾರ್ದಿಕ್ ಪಟೇಲ್ ಬಂದು ಕೂತ್ಕೊಂಡವ್ರು. ಹಾರ್ದಿಕ್ ಪಟೇಲ್ ಸಾಮಾನ್ಯ ಮನುಷ್ಯ, ಸ್ಟ್ರಾಟಜಿ ಇದೆ ಇಷ್ಟೇ ಅವ್ರಿಗೆ, ಲಾಜಿಕಲ್ ಇಷ್ಟೇ. ನಿಮ್ಗೆ ಶಿವಾಜಿ ನಗರ, ಶಾಂತಿ ನಗರ, ಪುಲ್ಕೇಶಿ ನಗರ, ಸರ್ವಜ ನಗರ ಕಷ್ಟ ಕಷ್ಟ. ಇಲ್ಲಿ ಇವರಾಗಿದ್ದು ಇವರೇ ಹಾಳು ಮಾಡ್ಕೊತಾ ಇದ್ದಿದ್ದು. ಲೋಕಸಭೆ ಲೀಡ್ ಆಗ್ತಿತ್ತಲ್ಲ, ವಿಧಾನಸಭೆ ಲೈಕ್ ಕೊಟ್ಟಾಗ್ತಿರಲ್ಲ, ಅಡ್ಜಸ್ಟ್ಮೆಂಟ್ ಅನ್ನೋ ಕಾರಣಕ್ಕೆ. ಈಗ ಈ ಕ್ಷೇತ್ರಗಳನ್ನ ಕಣ್ಣಿಟ್ಕೊಂಡು ನೀಟಾಗಿ ಮಾನಿಟರ್ ಮಾಡಿ ಕಳಿಸ್ತಾವ್ರೆ. ನೀವೆಲ್ಲ ಅಡ್ಡಾದಿಡಿ ಆಟ ಆಡ್ರೆ ತೀರ್ಸ್ಬಿಡ್ತೀನಿ ನಿಮ್ಮನ್ನ, ಕೆಲಸ ಮಾಡಿ ಕರೆಕ್ಟಾಗಿ ಅಂತ. ಈಗ ಹಾರ್ದಿಕ್ ಪಟೇಲ್ ಇಂಥವ್ರೆಲ್ಲ ಈಗಲೇ ವಿನೋದ್ ತಾವಡೇನೋ ಇಲ್ಲಾರು ಹಾಕಿದ್ದಾರೆ ಬ್ಯಾಟ್ರೆಪುರ ಕ್ಷೇತ್ರಕ್ಕೆ. ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬ ಶಾಸಕ ಅವ್ರು ಮಾನಿಟರ್ ಮಾಡ್ತಾವ್ರೆ. ಈಗ ಇನ್ನೂ ಆ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದೊಂಥರ ಈ ಸ್ಟೈಲು ಮೋದಿ ಅಮಿತ್ ಶಾ ಸ್ಟೈಲ್ ಎಲೆಕ್ಷನ್ ಇದು. ಇನ್ನೊಂದು ಕತೆ ಏನು ಅಂತಂದ್ರೆ, ಬೆಂಗಳೂರು 28 ಕ್ಷೇತ್ರದಲ್ಲಿ 20 ಗೆಲ್ಲಲೇಬೇಕು ಅಂತ ಬಿಜೆಪಿ ಅವ್ರು ನಿಂತವ್ರೆ. ಈ ಕನಿಷ್ಠ ಮಿನಿಮಮ್ ಅದಿನ್ನೂ ಜಾಸ್ತಿ ಆಗ್ಬೋದು. ಈಗ ಕರ್ನಾಟಕದ 28 ಲೋಕಸಭೆಯಲ್ಲಿ 25 ಗೆಲ್ಲಿಲ್ವೇ. ಬೆಂಗಳೂರು ಸಿಟಿ ವೋಟರ್ಸ್ ಅಂದ್ರೆ ಇಲ್ಲಿ ನಾರ್ತ್ ಇಂಡಿಯನ್ಸ್ ಬಹಳ ಇದಾರೆ, ಬೇರೆ ಬೇರೆ ಭಾಗದವ್ರು. ಅವ್ರೆ ಇವ್ರು 40% 50% 100% ಎಲ್ಲರೂ ಅರ್ಥ ಆಗಲ್ಲ ಅವ್ರಿಗೆ. ಪೆಟ್ರೋಲ್ ರೇಟ್ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕಡಿಮೆ ಇದೆ. ನಿಮ್ಗೆ ಚೆನ್ನೈ ಆಂಧ್ರ ಇಲ್ಲೆಲ್ಲ ನೋಡಿದಾಗ, ಬೇರೆ ಉತ್ತರ ಭಾರತಕ್ಕೆ ನೋಡಿದಾಗ ನಮ್ಮಲ್ಲಿ ರೇಟ್ ಕಡಿಮೆ ಐತೆ. ಅದು ಅವ್ರಿಗೇನು ಅನ್ಸಲ್ಲ. ಊರಿಗೆ ಹೋದಾಗ ಜಾಸ್ತಿ ಕೊಟ್ಟು ಓ ಬೆಂಗಳೂರೇ ಪರವಾಗಿಲ್ಲ ನಮಗೆ, ಹಿಂಗೆ ಬರೋ ಲೆಕ್ಕಾಚಾರಗಳಿರೋ ಕಾರಣ. ಸೊ ಬೆಂಗಳೂರಿನ 28 ಕ್ಷೇತ್ರದಲ್ಲಿ 20 ಗೆಲ್ಲಬೇಕು ನಿಂತವ್ರೆ. ಹಾಗಾಗಿ ಒಬ್ಬರು ನುಸುವಾರಿ ಹಾಕೋರು ಶಾಸಕರನ್ನ, ಹಾರ್ದಿಕ್ ಪಟೇಲ್ ಬಿಟಿಎಂ ಲೇಔಟ್ಗೆ, ರಾಮಲಿಂಗಾರೆಡ್ಡಿಯವ್ರನ್ನ ಸೋಲಿಸ್ಲೇಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಎಲ್ಲರೂ ಕಟ್ ಹಾಕ್ಬಿಡ್ತಾವ್ರೆ, ಆ ಕಡೆ ಈ ಕಡೆ ತಿರ್ಗಂಗಿಲ್ಲ ಅವರು ಆ ಮಟ್ಟಿಗೆ. ಬಟ್ ಫಾರ್ಮುಲಾ ವರ್ಕೌಟ್ ಆಗತ್ತಾ? ಆಗಬಹುದು. ಅಲ್ಲಿ ನನಗೆ ಚಾಮರಾಜಪೇಟೆ, ಶಾಂತಿನಗರ, ಶಿವಾಜಿ ನಗರ, ಪುಲ್ಕೇಶಿ ನಗರ, ಸರ್ವಜ ನಗರ ಆಗಲ್ಲ ಅನ್ನೋದು ಬಿಟ್ರೆ ಇನ್ನೆಲ್ಲಾನು ಆಟಾಡ್ಬೋದು ಬಿಜೆಪಿ ಅವರು. ಎಲ್ಲಾನು ಆಟಾಡ್ಬೋದು, ಸಾಧ್ಯತೆಗಳಿದೆ, ಮಾಡ್ಬೋದು. ಬಟ್ ಆ ಥರ ವರ್ಕ್ ಮಾಡ್ತಾವ್ರೆ, ಅದು ಫಲಿತಾಂಶ ಹೆಂಗೆ ನೋಡ್ತಾರೆ. ಯಾರ್ಯಾರು ಕೈ ಕೊಡ್ತಾರೆ ಪಾರ್ಟಿಲಿ ಅವ್ರನ್ನ ಲಾಕ್ ಮಾಡೋದಂಗೆ ಅವೆಲ್ಲ ಮಾಡ್ತಾರೆ ಸ್ಟ್ರಾಟಜಿ. ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಈ ಅಮಿತ್ ಶಾ ಅವರ ಈ ಫಾರ್ಮುಲಾ, ಶಾ ಸೀಕ್ರೆಟ್ ಫಾರ್ಮುಲಾ ವರ್ಕೌಟ್ ಆಯ್ತಾವ ಇವೆಲ್ಲ? ಯೋಗಿ ಅವ್ರು ಕೇಳ್ತಾವ್ರೆ, ಹಳ್ಳಿ ನಡಿಯಲ್ಲ ಸಿಟಿಲ್ ಆಗ್ಬೋದು. ಹಳ್ಳಿ ನೀವು ನಿಮ್ಮೂರವ್ರನ್ನ ಪರಿಚಯ ಮಾತಾಡಿಸ್ಬೇಕು. ಹೊರಗಡೆ ಬಂದ್ರೆ ಯಾರಲ್ಲ ನೀನು, ಏಯ್ ಯಾಕಲ ಬಂದೆ, ಏಯ್ ಹೋಗ್ ಹೋಗಂತಾರೆ. ಇಲ್ಲಿ ಹಂಗಲ್ಲ, ಇಲ್ಲಿ ಕನ್ನಡದಲ್ಲಿ ಮಾತ್ರ ಗೊತ್ತಾಗಲ್ಲ, ಹಿಂದಿನ ಮಾತಾಡ್ರೆ ಏನು ಅಮ್ಮನ ಕರ್ಕೊಂಡು ಹೋಗ್ತಾರೆ. ಹಂಗಾಗ್ಬಿಟ್ಟೈತೆ ಕತೆ. ಎಸ್, ನಿಮ್ಮ ಪ್ರಕಾರ ಬೆಂಗಳೂರು 28 ಕ್ಷೇತ್ರದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಗೆಲ್ತಾರೆ, ಯಾವ ಪಕ್ಷಕ್ಕೆ ಯಾವ ಕ್ಷೇತ್ರ ಅನುಕೂಲಕರ ವಾತಾವರಣ ಇದೆ, ನಿಮ್ಮ ಪ್ರಕಾರ 28 ಯಾವ ಪಕ್ಷ ಎಷ್ಟು ಗೆಲ್ತಾರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ. ನಮ್ಮನ್ನು ಕಳಕಳಿ. ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು. ನಿಮ್ಮ ಕ್ಷೇತ್ರಗಳಲ್ಲಿ ಸೂಕ್ತ ಅಭ್ಯರ್ಥಿ ಯಾರು ಅಂತ ದಯವಿಟ್ಟು ಆಲೋಚಿಸಿ ಮತವನ್ನು ಚಲಾಯಿಸಿ. ಯಾರು ಸೂಕ್ತ ಅಭ್ಯರ್ಥಿಗಳು, ಅರ್ಹ ಅಭ್ಯರ್ಥಿಗಳು ಇಲ್ಲ ಅಂದ್ರೆ ನೋಟಾಗೆ ನಿಮ್ಮ ಮತವನ್ನ ಹಾಕಿ, ಮತದಾನವನ್ನ ಮಾಡಿ, ಮತವನ್ನ ಮಾರಾಟ ಮಾಡಬೇಡಿ. ದಯವಿಟ್ಟು ಓಟ್ ಹಾಕಿ, ಓಟ್ ಹಾಕ್ತೇನೆ ಕಾಮೆಂಟ್ ಮಾಡ್ತಾ ಕೂತ್ಕೋಬೇಡಿ. 5 ವರ್ಷಗಳ ಕಾಲ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸ್ಕೊಂಡು ಸೂಕ್ತ ಅಭ್ಯರ್ಥಿಯನ್ನು ವಿಧಾನಸೌಧಕ್ಕೆ ಕಳಿಸ್ಕೊಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.